This is Supervision Technology on YouTube. A barrier-free journey towards accessible world. If you find our videos are informative, do like, share, comment, and don't forget to subscribe. Also, enable notifications. Hey, yelli gokti yo? Ee malali? Hey, self amount bank click kona briska mer gokti ni? Ee malali gokti mare? Bank ori kon request akir aurane ni manek tan kordi lilva? How da? Hey, kadu? Yo, adu gokti lilva? ಬೈಲ್ ಮನೆಗೆ ಹೋಗೋಣ, ನಿಂಗೆ ಒಬ್ಬರನ್ನ ಪರಿಚಯ ಮಾಡಿಕೊಡ್ತೀನಿ, ಅವ್ರು ನಿನಗೆಲ್ಲ ಹೇಳ್ಕೊಡ್ತಾರೆ. ಸರಿ ಬಾ, ಮತ್ತೆ ಹೋಗೋಣ. ಈಗ ನಮ್ಮ ಜೊತೆಗೆ ಇದ್ದಾರೆ NFB ರಾಜ್ಯ ಶಾಖೆಯ ಯೂತ್ ಸೆಕ್ರೆಟರಿ ಆದಂತಹ ನಮ್ಮ ಮಂಜುನಾಥ್ ವಿ ಸರ್. ಇವರು ಕೆನರಾ ಬ್ಯಾಂಕ್ನಲ್ಲಿ ತಮ್ಮ ಅಮೂಲ್ಯವಾದ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಈಗ ಇವರು ನಮಗೆ ಮನೆಯಲ್ಲಿಯೇ ಕುಳಿತು ಬ್ಯಾಂಕಿನಿಂದ ಹಣವನ್ನು ಪಡೆಯುವುದರ ಕುರಿತಾಗಿ ವಿಸ್ತಾರವಾದ ಮಾಹಿತಿಯನ್ನು ತಿಳಿಸಿಕೊಡುತ್ತಿದ್ದಾರೆ. ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಆರಾಮಾಗಿದ್ದೀರಿ ಅಂತ ಭಾವಿಸ್ತೇನೆ. ಈ ದಿನ ನಾನೊಂದು ಟ್ಯುಟೋರಿಯಲ್ನ ತೊಗೊಂಡು ಬಂದಿದ್ದೇನೆ ನಿಮಗೋಸ್ಕರವಾಗಿ. ಇದು ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ. ಸ್ನೇಹಿತರೆ, ತಮ್ಮೆಲ್ರಿಗೂ ಗೊತ್ತಿರ್ಬೋದು ಕೇಂದ್ರ ಸರ್ಕಾರ ಹಾಗೂ ಭಾರತೀಯ ರಿಸರ್ವ್ ಬ್ಯಾಂಕು ಆಗಿಂದಾಗೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಬರ್ತಾ ಇದ್ದಾವೆ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ದೇಶದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ತಲುಪಿಸ್ಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ. ಈ ಒಂದು ನಿಟ್ಟಿನಲ್ಲಿ ಡೋರ್ ಸ್ಟೆಪ್ ಬ್ಯಾಂಕಿಂಗ್ ಅನ್ನೋ ಒಂದು ವಿಚಾರ ಬಹಳಷ್ಟು ಜನ ನೀವು ಕೇಳಿರ್ತೀರಿ. ಈಗ ನಾವು ಬ್ಯಾಂಕ್ ಹತ್ರ ಹೋಗಿ ಸೇವೆನ ಪಡ್ಕೊಳ್ತೀವಿ ನಿಜ, ಅದೇ ಬ್ಯಾಂಕಿನ ಮನೆಗೆ ಬಂದರೆ ಹೇಗಿರುತ್ತೆ? ಈ ಒಂದು ಪರಿಕಲ್ಪನೆ ಕೇಳೋದಕ್ಕೆ ಬಹಳ ಚೆನ್ನಾಗಿದೆ. ಇದನ್ನು ಸಮರ್ಪಕವಾಗಿ ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳಿ ದೇಶದ 12 ಅತ್ಯುನ್ನತ ರಾಷ್ಟ್ರೀಕೃತ ಬ್ಯಾಂಕ್ಗಳು ಸೇರಿ PSB ಅಲಯನ್ಸ್ ಅಂತೇಳಿ ಮಾಡ್ಕೊಂಡಿದ್ದಾರೆ. ಈ PSB ಅಲಯನ್ಸ್ ಅಂತೇಳಿ ಮಾಡ್ಕೊಂಡು ಈ ಒಂದು ಅಲಯನ್ಸ್ ಏನಿದೆ, ಇವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವರಿಗೆ ಕಾಂಟ್ಯಾಕ್ಟನ್ನು ಕೊಟ್ಬಿಟ್ಟು ಇಂಟೆಗ್ರಾ ಫೈನಾನ್ಷಿಯಲ್ ಸಿಸ್ಟಮ್ಸ್ ಮತ್ತು ಹತ್ಯಾದಿ ಫೈನಾನ್ಷಿಯಲ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಎರಡು ಕಂಪನಿಗಳಿಗೆ ಇದೊಂದು ಗುತ್ತಿಗೆಯನ್ನು ಕೊಟ್ಟಿದ್ದಾರೆ. ಮುಖ್ಯವಾಗಿ ಈ ಒಂದು ಅತಿಯಾದಿ ಟೆಕ್ನಾಲಜೀಸ್ ಅಂತ ಹೇಳ್ತಕ್ಕಂಥ ಒಂದು ಕಂಪನಿ ತಮಿಳ್ನಾಡು, ಗುಜರಾತ್, ಹರಿಯಾಣ, ಡೆಲ್ಲಿ ಇಂತಹ ಒಂದು ರಾಜ್ಯಗಳಲ್ಲಿ ಕಾರ್ಯನಿರ್ವಹಿಸಿದ್ರೆ, ಇಂಟೆಗ್ರಾ ಸಿಸ್ಟಮ್ಸ್ ಫೈನಾನ್ಷಿಯಲ್ ಪ್ರೈವೇಟ್ ಲಿಮಿಟೆಡ್ ಈ ಒಂದು ಕಂಪನಿ ಕರ್ನಾಟಕ, ಆಂಧ್ರ ಪ್ರದೇಶ ಹೀಗೆ ಹಲವಾರು ರಾಜ್ಯಗಳಲ್ಲಿ ತಮ್ಮ ಸೇವೆಯನ್ನು ಒದಗಿಸ್ತಾ ಇದ್ದಾವೆ. ಪ್ರಾರಂಭದಲ್ಲಿ 100 ಸೆಂಟರ್ಗಳನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಪೈಲಟ್ ಬೇಸಿಸಲ್ಲಿ. 100 ಸೆಂಟರ್ಗಳಂತ ಅವರು ಹೇಳಿದ್ರೆ ನಾನು ಅರ್ಥ ಮಾಡ್ಕೊಂಡಿದ್ದು ಹೀಗೆ 100 ಜಿಲ್ಲೆಗಳನ್ನು ಅಂತ. ಯಾಕೆಂದರೆ ಕರ್ನಾಟಕದಲ್ಲಿ ಪ್ರಾರಂಭಿಕ ಹಂತದಲ್ಲಿ ಬೆಂಗಳೂರು ನಗರ ಹಾಗೂ ಬೆಳಗಾಂ ಜಿಲ್ಲೆಗಳನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಈ ಸೇವೆ ಹೇಗಿರುತ್ತೆ ಅಂತ ಹೇಳಿದ್ರೆ, ನಾವು ಈಗ ಏನು ಜಾಮ್ ಅಂತ ಹೇಳ್ತಾರಲ್ಲ, ಜನ್ಧನ್ ಆಧಾರ್ ಮೊಬೈಲ್ ಅಂತೇಳಿ, ಬ್ಯಾಂಕಿನಲ್ಲಿ ಅಕೌಂಟ್ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಈ ಸೇವೆಗಳನ್ನು ಮನೆಯಲ್ಲೇ ಕುಳಿತು ಒಂದಷ್ಟು ಸಣ್ಣ ಪ್ರಮಾಣದ ಹಣವನ್ನು ಪಾವತಿ ಮಾಡುವುದರ ಮೂಲಕ ಆ ಸೇವೆಯನ್ನು ಅವನು ಪಡ್ಕೊಳ್ತಕ್ಕಂಥ ಒಂದು ಅವಕಾಶ ಇದೆ. ಈ ಸೇವೆ ಹೇಗಿರುತ್ತೆ ಅಂತ ಹೇಳಿದ್ರೆ, ಇವತ್ತಿನ ನಾನು 3 ಗಂಟೆ ಒಳಗೆ ಸರ್ವಿಸನ್ನು ಪ್ಲೇಸ್ ಮಾಡಿದ್ರೆ ಅದನ್ನು ನನಗೆ ಸಂಜೆ 6 ಗಂಟೆ ಒಳಗೆ ಸರ್ವಿಸ್ ನನಗಾಗಿ ತಲುಪಬೇಕು. ಬ್ಯಾಂಕಿನಿಂದ ಒಂದು ಮನವಿ ಮಾಡ್ತಕ್ಕಂಥ ಒಂದು ಸೇವೆ ಅದೇ. ಇವತ್ತು 3 ಗಂಟೆ ಮೇಲೆ ನಾನು ಮನವಿಯನ್ನು ಸಲ್ಲಿಸಿದ್ರೆ, ರಿಕ್ವೆಸ್ಟ್ ಮಾಡಿದ್ರೆ, ನಾಳೆ ಮಧ್ಯಾಹ್ನ 1 ಗಂಟೆಯೊಳಗಾಗಿ ಅದು ನನ್ನ ಮನೆಗೆ ತಲುಪಬೇಕು ಅಂತಕ್ಕಂಥದ್ದು. ನೀವು ಹಣ ವಿಡ್ರಾ ಮಾಡ್ತಕ್ಕಂಥದ್ದಿರ್ಬೋದು, ಈಗ ಕನಿಷ್ಠ 1,000 ಗರಿಷ್ಠ 10,000 ನೀವು ಹಣವನ್ನು ಇಲ್ಲಿ ವಿಡ್ರಾ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ATM ಅಂದರೆ ಅವರೊಂದು POS ಮೆಷಿನ್ ಅನ್ನು ಮನೆಗೆ ತೊಗೊಂಡು ಬರ್ತಾರೆ. ನೀವು ಡೆಬಿಟ್ ಕಾರ್ಡ್ ಹಾಕಿ ವಿಡ್ರಾ ಮಾಡ್ಬೋದು, ಅಥವಾ ನಿಮ್ಮ ಆಧಾರ್ ಬೇಸ್ಡ್ ವಿಡ್ರಾವನ್ನು ಕೂಡ ನೀವು ಬಯೋಮೆಟ್ರಿಕ್ ಕೊಟ್ಟು ಮಾಡೋದು ಕೂಡ ಅವಕಾಶ ಇದೆ. ಇದರ ಸದುಪಯೋಗ ನೀವು ಪಡ್ಕೊಳ್ಬೋದು. ಇನ್ನು ನಾನು ಯಾರಿಗೋ ಒಂದು ಚೆಕ್ ಇಶ್ಯೂ ಮಾಡಿದ್ದೀನಿ, ಹೋಗಿ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಬಂದು ತೊಗೊಂಡೋಗ್ತಾರೆ, ಅಥವಾ ನಾನು ಯಾವುದೋ ಒಂದು ಖಾತೆಗೆ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಕೊಡಬೇಕು, ಅಥವಾ ನನಗೊಂದು ಚೆಕ್ ಬುಕ್ ರಿಕ್ವೆಸ್ಟನ್ನು ಮಾಡಬೇಕು, ಹೀಗೆ ಸಾಕಷ್ಟು ಸೇವೆಗಳನ್ನು ಮಾಡಿಕೊಟ್ಟಿದ್ದಾರೆ. ನನಗೊಂದು 15G 15H ನಾನು ಬ್ಯಾಂಕಿಗೆ ತಲುಪಿಸ್ಬೇಕು, ಅಥವಾ ನಾನು ಲೈಫ್ ಸರ್ಟಿಫಿಕೇಟ್, ನಾನು ಸೀನಿಯರ್ ಸಿಟಿಸನ್ ಇದ್ದೀನಿ, ನನಗೆ ಬ್ಯಾಂಕಿಗೆ ಹೋಗೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ, ನಾನು ಆನ್ಲೈನ್ ಇಲ್ಲಿ ಅವ್ರನ್ನ ಮನೆಗೆ ಕರೆದು ಕೂಡ ನಾನು ನನ್ನ ಒಂದು ಜೀವನ ಪ್ರಮಾಣ ಆ ಒಂದು ಪೋರ್ಟಲ್ ಮೂಲಕ ಅದನ್ನು ನನ್ನ ಲೈಫ್ ಸರ್ಟಿಫಿಕೇಟನ್ನು ಕೂಡ ಅಲ್ಲಿ ಸಬ್ಮಿಟ್ ಮಾಡೋದಕ್ಕೆ ಅವಕಾಶ ಇದೆ. ಹೀಗೆ ಹಲವಾರು ಸೇವೆಗಳನ್ನು ಅವರು ಒದಗಿಸ್ತಾ ಇದ್ದಾರೆ. ಇದಕ್ಕೆ ಇವರು ವೆಬ್ಸೈಟ್ನಲ್ಲಿ ಹೇಳೋ ಪ್ರಕಾರ, ಇಲ್ಲಿ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸು, ಹಣಕಾಸಿಗೆ ಸಂಬಂಧಪಟ್ಟ ವ್ಯವಹಾರಗಳು ಮತ್ತು ಹಣಕಾಸೇತರ ವ್ಯವಹಾರಗಳು ಅಂತ ಎರಡು ವರ್ಗೀಕರಣ ಮಾಡಿದ್ದಾರೆ. ಹಣಕಾಸಿಗೆ ಸಂಬಂಧಪಟ್ಟಂಗೆ 100 ರೂಪಾಯಿ ಪ್ಲಸ್ GST, ನಾನ್ ಫೈನಾನ್ಷಿಯಲ್ ಅಂತ ಹೇಳಿದ್ರೆ ನೀವು 60 ರೂಪಾಯಿ ಪ್ಲಸ್ GST ಇದಿರುತ್ತೆ.
ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನೀವು PSB DSB.in ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಡೋರ್ ಸ್ಟೆಪ್ ಬ್ಯಾಂಕಿಂಗ್ .in ಅಂತೇಳಿ ಅದನ್ನು ಅವರು ಶಾರ್ಟ್ ಫಾರ್ಮ್ ಆಗಿ www.PSBDSB.in ಅಂತ ಶಾರ್ಟ್ ಆಗಿ ಒಂದು ವೆಬ್ಸೈಟ್ ಮಾಡಿದ್ದಾರೆ. ಇಲ್ಲಿ ಹೋದರೆ ನಿಮಗೆ ಪ್ರತಿಯೊಂದು ಬ್ಯಾಂಕಿನ ಸಾಕಷ್ಟು ಮಾಹಿತಿಗಳು ಇಲ್ಲಿದ್ದಾವೆ ಮತ್ತು ಇಲ್ಲಿ ನಮಗೆ ಮೂರು ರೀತಿಯಲ್ಲಿ ನಾವು ಈ ಒಂದು ಸೇವೆಯನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಮೊದಲನೇದಾಗಿ ಈ ವೆಬ್ ಪೋರ್ಟಲ್ ನಾನು ಹೇಳಿದ್ನಲ್ಲ PSB DSB.in, ಇದ್ರ ಮೂಲಕನೂ ನೀವು ಸೇವೆಯನ್ನು ಪಡ್ಕೊಳ್ಬೋದು. ಅಥವಾ ಒಂದು ಟೋಲ್ ಫ್ರೀ ನಂಬರ್ ಇದೆ 1800-1-213721. ಮತ್ತೊಮ್ಮೆ ಹೇಳ್ತೇನೆ 1800-1-213721. ಈ ಸಂಖ್ಯೆಗೆ ನೀವು ಕರೆ ಮಾಡಿ ಕೂಡ ಈ ಒಂದು ಸೇವೆಯನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಸದ್ಯಕ್ಕೆ ಇದು ಎರಡು ಭಾಷೆಯಲ್ಲಿ ಮಾತ್ರ ಲಭ್ಯತೆ ಇರೋದು, ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ. ಬಹುಶಃ ಮುಂದೆ ಹೊಸ ಹೊಸ ಇನ್ನಷ್ಟು ಭಾಷೆಗಳನ್ನು ಆ್ಯಡ್ ಮಾಡ್ತಾ ಹೋಗ್ಬೋದು. ಮತ್ತು ನಿಮಗೆ ಪ್ಲೇ ಸ್ಟೋರ್ನಲ್ಲಿ ಹೋದರೆ ನೀವು ಡೋರ್ ಸ್ಟೆಪ್ ಬ್ಯಾಂಕಿಂಗ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಎರಡು ಅಪ್ಲಿಕೇಶನ್ ಸಿಗುತ್ತೆ. ಒಂದು ಡೋರ್ ಸ್ಟೆಪ್ ಬ್ಯಾಂಕಿಂಗ್ ಬ್ರಾಕೆಟ್ನಲ್ಲಿ DSB ಅಂತಿದೆ, ಅದು ಇನ್ಸ್ಟಾಲ್ ಮಾಡೋದು ಬೇಡ, ಅದು ಅತ್ಯಾದಿ ಟೆಕ್ನಾಲಜೀಸ್ ಅವ್ರದ್ದು. ಈ ಅತ್ಯಾದಿ ಟೆಕ್ನಾಲಜಿ ಏನಿದೆ ಇದು ನಮ್ಮ ಕರ್ನಾಟಕದಿಂದ ಹೊರಗಿರ್ತಕ್ಕಂಥವ್ರಿಗೆ ಸೇವೆಯನ್ನು ಕೊಡ್ತಕ್ಕಂಥದ್ದು. ನಾನು ಆಗಲೇ ಹೇಳಿದಂಗೆ ಗುಜರಾತ್, ಡೆಲ್ಲಿ, ಹರಿಯಾಣ ಅಂತ ಆ ಏರಿಯಾಗಳಿಗೆ ಸೇವೆ ಕೊಡ್ತಕ್ಕಂಥದ್ದು. ಇಲ್ಲಿ ನಮ್ಮ ಆಯ್ಕೆ ಇರೋದಿಲ್ಲ, ಹಾಗಾಗಿ ಇದನ್ನು ಇನ್ಸ್ಟಾಲ್ ಮಾಡೋದು ಬೇಡ. ನೀವೇನಿದ್ರು ಇಂಟೆಗ್ರಾ ಫೈನಾನ್ಷಿಯಲ್ ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್ ಇದಿದೆ, INTEGRA ಇಂಟೆಗ್ರಾ, ಇದನ್ನು ನೀವು ಇನ್ಸ್ಟಾಲ್ ಮಾಡಿಕೊಂಡ್ರೆ ಇದು ನಿಮಗೆ ಡೋರ್ ಸ್ಟೆಪ್ ಬ್ಯಾಂಕಿಂಗ್ ಅಂತ ಅಷ್ಟೇ ತೋರಿಸುತ್ತೆ, DSB ಅಂತ ಬ್ರಾಕೆಟಲ್ಲಿ ತೋರಿಸೋದಿಲ್ಲ. ಅದು ನಿಮ್ಗೊಂದು ಹಿಂಟ್. ಇದನ್ನು ನೀವು ಪ್ಲೇ ಸ್ಟೋರಿಂದ ನೀವು ಡೌನ್ಲೋಡ್ ಮಾಡಿ ಇದನ್ನು ಇನ್ಸ್ಟಾಲ್ ಮಾಡಿಕೊಂಡು ಈ ಸೇವೆಯನ್ನು ನೀವು ಪಡ್ಕೊಳ್ಳೋದಕ್ಕೆ ಅವಕಾಶ ಇರತಕ್ಕಂಥದ್ದು. ಇದರಲ್ಲಿ ಸಾಕಷ್ಟು ಸುಧಾರಣೆಗಳು ಬರ್ತಾ ಇದೆ. ಈಗ ಏನು ಈಸ್ ಅಂತ ನಾವೇನು ಹೇಳ್ತೀವಲ್ಲ, ಎನ್ಹ್ಯಾನ್ಸ್ಡ್ ಆಕ್ಸೆಸ್ ಅಂಡ್ ಸರ್ವಿಸ್ ಎಕ್ಸಲೆನ್ಸ್ ಅಂತೇಳಿ, ಅಂದರೆ ಉತ್ಕೃಷ್ಟವಾದಂತಹ ಒಂದು ಗುಣಮಟ್ಟದ ಸೇವೆಯನ್ನು ತ್ವರಿತವಾಗಿ ಒದಗಿಸ್ಕೊಡ್ಬೇಕು ಅಂತ ಹೇಳೋ ಹಿನ್ನೆಲೆಯಲ್ಲಿ ಈ ಒಂದು ಬ್ಯಾಂಕಿಂಗ್ ರಿಫಾರ್ಮ್ಸ್ ತುಂಬ ತ್ವರಿತಗತಿಯಲ್ಲಿ ಆಗ್ತಾ ಇರೋದ್ರಿಂದ ಇವುಗಳಲ್ಲಿ ಸಾಕಷ್ಟು ಸುಧಾರಣೆಗಳಾಗ್ತಾ ಇದೆ. ಇದು ವಿಶೇಷವಾಗಿ ಅಂಗವಿಕಲರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಅಂತೇಳಿ ಮಾಡಿರ್ತಕ್ಕಂಥ ಒಂದು ಸೇವೆ. ಇದು ಯಾರು ಬೇಕಾದರೂ ಕೂಡ ನಿಗದಿಪಡಿಸಿರ್ತಕ್ಕಂಥ ಚಾರ್ಜಸ್ಸನ್ನು ಇಂಟೆಗ್ರಾ ಫೈನಾನ್ಷಿಯಲ್ ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್ ಅವ್ರಿಗೆ ನೀವು ಪಾವತಿ ಮಾಡಿ ನಾನು ಆಗಲೇ ತಿಳಿಸಿದಂಗೆ ಈ ಸೇವೆಯನ್ನು ನೀವು ಪಡ್ಕೊಳ್ಳೋದಕ್ಕೆ ಅವಕಾಶ ಇರತಕ್ಕಂಥದ್ದು. ಇಷ್ಟು ಇದರ ಪರಿಚಯ ಸಾಕಾಗತ್ತೆ. ಇನ್ನು ನೇರವಾಗಿ ನಾವು ಆ್ಯಪನ್ನು ಹೇಗೆ ನಾವು ಬಳಸಬೇಕು ಅದನ್ನು ನಾನು ನಿಮಗೆ ಡೆಮಾನ್ಸ್ಟ್ರೇಷನ್ ಮಾಡ್ತಾ ಹೋಗ್ತೇನೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೇನಾದರೂ ಪ್ರಶ್ನೆಗಳು ಆ ಥರದ್ದು ಏನಾದರೂ ಇದ್ದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಹಾಕ್ಬೋದು, ಅಥವಾ ನನಗೆ ನೇರವಾಗಿ ನೀವು ಒಂದು ವಾಟ್ಸಪ್ಪಲ್ಲಿ ಒಂದು ವಾಯ್ಸ್ ಸಂದೇಶವನ್ನು ಕಳಿಸಿದ್ರೆ ಅದಕ್ಕೆ ಕೂಡ ನಾನು ರಿಪ್ಲೈ ಮಾಡೋದಕ್ಕೆ ರೆಡಿ ಇದ್ದೀನಿ. ನನಗೆ ಒಂದು ಸಂತೋಷದ ವಿಚಾರ ಏನಂತಂದರೆ ಇವತ್ತು ಇಬ್ಬರು ದೃಶ್ಯ ಸಮಸ್ಯೆ ಇರತಕ್ಕಂಥ ಸೂಪರ್ ಸೀನಿಯರ್ ಸಿಟಿಸನ್ಸ್ ಅವ್ರಿಗೆ ಒಂದು ಆ್ಯಪನ್ನು ಆಕ್ಟಿವೇಟ್ ಮಾಡಿಕೊಟ್ಟು ಅವರು ಒಂದು ಸೌಲಭ್ಯವನ್ನು ಪಡ್ಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಟ್ಟೆ. ಅದನ್ನು ಓದುವಾಗ ನನಗೆ ಇದೊಂದಷ್ಟು ವಿಚಾರಗಳನ್ನು ನಿಮ್ಮ ಮಟ್ಟಿಗೆ ತಿಳಿಸ್ಕೊಡ್ಬೇಕು ಅಂತ ಅನಿಸ್ತು. ಅದಕ್ಕೋಸ್ಕರ ಈ ಒಂದು ಟ್ಯುಟೋರಿಯಲ್ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ಏನೇ ಸಂಶಯಗಳಿದ್ರೂ ಕೂಡ ಡಿಸ್ಕಸ್ ಮಾಡ್ತಾ ಕಲಿತಾ ಹೋಗೋಣ ಅಂತ ಕೇಳ್ತೇನೆ. ಫ್ರೆಂಡ್ಸ್, ಡೆಮೋ ನೋಡೋದಕ್ಕೂ ಮುಂಚೆ ಈ ಒಂದು ರಿಜಿಸ್ಟ್ರೇಷನ್ ಪ್ರೋಸೆಸ್ಸನ್ನು ಸಂಕ್ಷಿಪ್ತವಾಗಿ ಹೇಳಿಬಿಡ್ತೇನೆ. ನಾನು ಆಗಲೇ ಹೇಳಿದಂಗೆ ನೀವು PSB DSB.in ಹೋದರೆ ಅಲ್ಲಿ ಕೂಡ ನೀವು ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಈ ಎರಡು ರಿಜಿಸ್ಟ್ರೇಷನ್ ಪ್ರೋಸೆಸ್ಸು ಸಿಂಪಲ್ ಆಗಿದೆ. ನೀವು ಡೋರ್ ಸ್ಟೆಪ್ ಬ್ಯಾಂಕಿಂಗ್ ಆ್ಯಪಲ್ಲಿ ಕೂಡ ನೀವು ರಿಜಿಸ್ಟರ್ ಮಾಡ್ಕೊಳ್ಬೋದು. ನಿಮ್ಮ ಮೊಬೈಲ್ ನಂಬರನ್ನು ನಮೂದಿಸಿದ್ರೆ ಇಮಿಡಿಯೇಟಾಗಿ ನಿಮ್ಗೊಂದು OTP ಬರುತ್ತೆ. ಅದು ಅಥೆಂಟಿಕೇಟ್ ಆಯಿತು ಅಂತ ಹೇಳಿದ್ರೆ ನಿಮಗೆ ಒಂದು ಪಾಸ್ಕೋಡನ್ನು ಕೇಳ್ತಾರೆ, 6 ಅಂಕೆಯ ಪಾಸ್ಕೋಡನ್ನು ಹಾಕಬೇಕು. ಪಾಸ್ಕೋಡನ್ನು ಹಾಕಿದ್ದಾದ ನಂತರ ನಿಮಗೆ ಆಪ್ಷನಲ್ ಒಂದು ನಂಬರನ್ನು ಕೇಳ್ತಾರೆ, ಅದು ನಿಮ್ಗೆ ಆಪ್ಷನಲ್ಲು. ಇಲ್ಲಿ ಯಾವುದೇ ಸ್ಟಾರ್ ಮಾರ್ಕ್ ಇರುತ್ತೆ ಅದು ಮಾತ್ರ ಮ್ಯಾಂಡೇಟರಿ ಫೀಲ್ಡ್ಸು. ಇಲ್ಲಿ ಇರ್ತಕ್ಕಂಥದ್ದು OTP ಅಥೆಂಟಿಕೇಟ್ ಆದಮೇಲೆ ಹೆಸರನ್ನು ನೋಂದಾಯಿಸಬೇಕು, ಮೊಬೈಲ್ ನಂಬರ್ ಆಲ್ರೆಡಿ ಪಾಪ್ಯುಲೇಟ್ ಆಗಿಬಿಡುತ್ತೆ. ಇದು ಅಡಿಷನಲ್ ಮೊಬೈಲ್ ನಂಬರ್ ಕೇಳುತ್ತೆ, ಅದು ಬೇಕಾಗಿಲ್ಲ. ಇಮೇಲ್ ನಾನು ಬೇಕಾದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಬಿಡ್ಬೋದು. ಇನ್ನು ಬ್ಯಾಂಕ್ ರೆಫರಲ್ ಕೋಡ್ ಅಂತ ಕೇಳ್ತಾರೆ, ನಿಮ್ಗೆ ಯಾರಾದರೂ ಬ್ಯಾಂಕಿನ ರೆಫರೆನ್ಸ್ ಗೊತ್ತಿದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಪರವಾಗಿಲ್ಲ. ಮತ್ತು ರೆಫರೆನ್ಸ್ ನಂಬರ್ ಇನ್ನೊಂದು ಯಾರಾದರೂ ನಿಮಗೆ ಬೇರೆಯವರು ರೆಫರ್ ಮಾಡಿದರೆ ಅದನ್ನು ಕೇಳುತ್ತೆ. ಅದನ್ನು ಕೂಡ ಹಾಕಿದ್ರು ಆಯಿತು, ಬಿಟ್ಟರು ಆಯಿತು, ಪರವಾಗಿಲ್ಲ. ಅದು ಏನು ಆಪ್ಷನಲ್ಲು, ಯಾರಾದರೂ ಇನ್ವೈಟ್ ಲಿಂಕ್ ಕಳಿಸಿದ್ರೆ ಅದ್ರ ಮೂಲಕ ರಿಜಿಸ್ಟರ್ ಮಾಡ್ಕೋಬೋದು. ಆಮೇಲೆ ಸಂಬಂಧಪಟ್ಟ ಬ್ಯಾಂಕ್, ಈ ಟಾಪ್ 12 ಪಬ್ಲಿಕ್ ಸೆಕ್ಟರ್ ಬ್ಯಾಂಕನ್ನು ಇಲ್ಲಿ ತೋರಿಸಿರ್ತಾರೆ, ಅದು ನಿಮ್ಗೆ ಪಾಪ್ಯುಲೇಟ್ ಆಗುತ್ತೆ. ಅದನ್ನು ಡಬಲ್ ಟ್ಯಾಪ್ ಮಾಡಿದ್ರೆ ಅಲ್ಲಿ ನೀವು ಒಂದು ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ಬಿಟ್ಟು ನೀವು ಓಕೆ ಕೊಟ್ಬಿಟ್ರೆ ಬ್ಯಾಂಕ್ ಬರುತ್ತೆ. ಅದರೊಳಗಡೆ ಹೋದ ವಿವಿಧ ಆಯ್ಕೆಗಳು ಸಿಗ್ತವೆ. ಮುಖ್ಯವಾಗಿ ನೀವು ಅಕೌಂಟನ್ನು ಲಿಂಕ್ ಮಾಡಬೇಕಾಗತ್ತೆ. ನೀವು ಯಾವುದಾದ್ರು ಒಂದು ಅಕೌಂಟನ್ನು ತುಂಬ ಸರಳವಾಗಿ ನೀವು ವ್ಯವಹರಿಸೋದಕ್ಕೋಸ್ಕರವಾಗಿ ಒಂದು ಅಕೌಂಟನ್ನು ನೀವು ಲಿಂಕ್ ಮಾಡಬೇಕಾಗತ್ತೆ. ಆ ಅಕೌಂಟನ್ನು ಲಿಂಕ್ ಮಾಡುವಾಗ ಕೂಡ ಅಕೌಂಟ್ ಪರ್ಟಿಕ್ಯುಲರ್ ಅಕೌಂಟ್ ನಿಮ್ಗೆ ಯಾವ್ದು ಬೇಕೋ ಅದು ಪಾಪ್ಯುಲೇಟ್ ಆಗೋಕ್ಕೆ ಆ ಬ್ಯಾಂಕನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ಒಂದು OTP ಬರುತ್ತೆ. ಆ OTPನ ನೀವು ಅಥೆಂಟಿಕೇಟ್ ಮಾಡಿಬಿಟ್ರೆ ನಿಮ್ಮ ಬ್ಯಾಂಕಲ್ಲಿ ನಿಮ್ಮ ಮೊಬೈಲ್ ನಂಬರ್ಗೆ ಅಸೋಸಿಯೇಟ್ ಆಗಿರ್ತಕ್ಕಂಥ ಅಕೌಂಟ್ಗಳೆಲ್ಲ ತೋರಿಸ್ತವೆ. ಅದರಲ್ಲಿ ಒಂದನ್ನು ನೀವು ಆಯ್ಕೆ ಮಾಡಿಕೊಂಡು ಓಕೆ ಕೊಟ್ಟರೆ ಮತ್ತು ಯಾವಾಗಲೂ ಇದು ತೋರಿಸ್ಬೇಕಾ ಅಂತ ಒಂದು ಆಪ್ಷನ್ ಕೇಳುತ್ತೆ. ಆಲ್ವೇಸ್ ವಿ ವಿಲ್ ಶೋ ಯು ದಿಸ್ ಅಕೌಂಟ್ ಫಾರ್ ಈಸಿ ಕನ್ವೀನಿಯನ್ಸ್ ಅಂತ ಏನೋ ಒಂದು ತೋರಿಸುತ್ತೆ. ಅದನ್ನು ನೀವು ಆಯ್ಕೆ ಮಾಡ್ಕೊಂಡ್ಬಿಟ್ರೆ ನೀವು ಯಾವಾಗಲೂ ಓಪನ್ ಮಾಡಿದ ತಕ್ಷಣ ಅದೇ ಅಕೌಂಟೇ ಸಿಂಕ್ ಆಗಿರುತ್ತೆ ಮತ್ತು ಅದು ಚೇಂಜ್ ಮಾಡೋದು ಕೂಡ ಅವಕಾಶ ಇದೆ. ಇಷ್ಟಾದರೆ ನಿಮ್ಮ ರಿಜಿಸ್ಟ್ರೇಷನ್ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. ಇನ್ನು ಇದರ ಒಂದು ಕಾರ್ಯವೈಖರಿ ಹೇಗಿರುತ್ತೆ ಅನ್ನೋದನ್ನ ಮುಂದೆ ನೋಡ್ತಾ ಹೋಗೋಣ. ಸ್ವಾಗತ, ನಮ್ಮೊಂದಿಗೆ ಲಾಗಿನ್ ಮಾಡಿ ಮತ್ತು ಆನಂದಿಸಿ. ನಿಮ್ಮ ಮನೆ ಬಾಗಿಲಲ್ಲಿ ಬ್ಯಾಂಕಿಂಗ್ ಸೇವೆಗಳು. ನೋಡಿ ಫ್ರೆಂಡ್ಸ್, ಕನ್ನಡದಲ್ಲಿ ತುಂಬಾ ಅದ್ಭುತವಾಗಿ ಬರ್ತಾ ಇರೋದನ್ನ ನಾನು ಕನ್ನಡವನ್ನೇ ಆಯ್ಕೆ ಮಾಡ್ಕೊಂಡಿದ್ದೇನೆ. ಈಗ ಲಾಗಿನ್ ಮಾಡೋಣ. ಮುಂದಿನದು ಬಟನ್.
ಗ್ರಾಹಕರನ್ನು ಪರಿಶೀಲಿಸಲಾಗುತ್ತಿದೆ. ಇಲ್ಲಿ ಆರು ಅಂಕೆಯ ಒಂದು ಪಾಸ್ವರ್ಡ್ ಅನ್ನು ಹಾಕಬೇಕಾಗುತ್ತೆ. ಸಂಖ್ಯೆಯನ್ನು ಬದಲಾಯಿಸಿ. ಲಾಗಿನ್ ಮಾಡಲು ಆರು ಅಂಕೆಯ ಪಿನ್ ನಮೂದಿಸಿ. ಓಟಿಪಿ ಮೂಲಕ ಲಾಗಿನ್ ಮಾಡಿ. ಇಲ್ಲಿ ನಂಗೆ ಪಾಸ್ವರ್ಡ್ ಬೇಡ ಅಂದ್ರೆ ಯಾವಾಗಲೂ ಓಟಿಪಿ ಬರುತ್ತೆ. ಓಟಿಪಿ ಅಥೆಂಟಿಕೇಟ್ ಮಾಡಿ ಕೂಡ ನೀವು ಲಾಗಿನ್ ಆಗೋದಕ್ಕೆ ಅವಕಾಶ ಇದೆ. ಇಲ್ಲಾಂದ್ರೆ ಪಾಸ್ವರ್ಡ್ ಹಾಕಿ ಕೂಡ ಮಾಡಬಹುದು. ಪಿನ್ ಮರೆತಿದ್ದೀರಾ? ಪಿನ್ ಮರ್ತಿದ್ದೀರಾ, ಮತ್ತೆ ನೀವು ರೀಸೆಟ್ ಮಾಡ್ಕೊಳ್ಳೋದು ಕೂಡ ಇಲ್ಲಿ ಅವಕಾಶ ಇದೆ. ಲಾಗಿನ್ ಮಾಡಿ ಬಟನ್. ಲಾಗಿನ್ ಮಾಡಿ, ಇಲ್ಲಿ ಲಾಗಿನ್ ಆಗುತ್ತೆ. ಲಾಗಿನ್ ಪ್ರಗತಿಯಲ್ಲಿದೆ. ಬಂದಿದೆ ನೋಡಿ. ಫಸ್ಟ್ ಇದು ಲೇಔಟ್ ಅನ್ನ ಪರಿಚಯ ಮಾಡ್ಕೊಂಬೋಣ. ಈ ಇಮ್ ಕಸ್ಟಮರ್ ಅಂತ ಏನಿದೆ, ಇದು ಲೈಕ್ ಇದು ಒಂದು ಮೆನ್ಯೂ ತರ ವರ್ಕ್ ಆಗುತ್ತೆ. ಇಲ್ಲಿ ಏನೇನು ಆಪ್ಷನ್ಸ್ ಇದೆ ಆಪ್ ನಲ್ಲಿ ಅನ್ನೋದನ್ನೆಲ್ಲ ಇಲ್ಲಿ ತೋರಿಸ್ಕೊಡ್ತಾ ಹೋಗುತ್ತೆ. ಇದು ಮೊದಲನೇ ಆಪ್ಷನ್. ನೀವು ಎಲ್ಲ ಕೆಲಸ ಮುಗಿದ್ಮೇಲೆ ಸೈನ್ಔಟ್ ಮಾಡೋದಕ್ಕೆ ಅವಕಾಶ ಇದೆ. ಹಿಂದಿನ ಸೇವೆಗಳು, ಪಾಸ್ಟ್ ಟ್ರಾನ್ಸಾಕ್ಷನ್ಸ್, ಹಿಸ್ಟ್ರಿ ಏನಾದ್ರೂ ಇದ್ರೆ ನೀವು ಮುಂಚೆ ಮಾಡೋದು ಇಲ್ಲಿ ತೋರಿಸುತ್ತೆ. ಸಹಾಯ ಮತ್ತು ಬೆಂಬಲ. ಸಹಾಯ ಮತ್ತು ಬೆಂಬಲ ಅದರೊಳಗೆ ಏನಿದೆ ಅಂತ ನೋಡ್ಬಿಡೋಣ. ಕುಂದುಕೊರತೆಯನ್ನು ಟ್ರ್ಯಾಕ್ ಮಾಡಿ. ಕುಂದುಕೊರತೆ ಟ್ರ್ಯಾಕ್ ಮಾಡಿ, ಏನಾದ್ರೂ ನೀವು ಮುಂಚೆ ಏನಾದ್ರೂ ಗ್ರಿವಿಯನ್ಸ್ ಹಾಕಿದ್ರೆ ಅಲ್ಲಿ ನೀವು ಟ್ರ್ಯಾಕ್ ಮಾಡೋದಕ್ಕೆ ಅವಕಾಶ ಇದೆ. ಕುಂದುಕೊರತೆಯನ್ನು ನೋಂದಾಯಿಸಿ. ನೋಂದಾಯಿಸಿ, ನಿಮ್ಮ ಗ್ರಿವಿಯನ್ಸ್ ಇದ್ರೆ ಇಲ್ಲಿ ಹಾಕಬಹುದು. ನಿಯಮಗಳು ಮತ್ತು ಷರತ್ತು, ಟರ್ಮ್ಸ್ ಅಂಡ್ ಕಂಡೀಷನ್ಸ್, ಅದು ಇಲ್ಲಿ ಸಿಗುತ್ತೆ ನಿಮಗೆ. ಇಷ್ಟು, ಇದು ಮೂರು ಇದರಲ್ಲಿದೆ. ಇನ್ನು ಹೊರಗೆ ಬಂದ್ರೆ ಉಳಿಸಿದ ಖಾತೆಗಳು, ಟಿಕ್ ಬಾಕ್ಸ್. ಇಲ್ಲಿ ನಿಮ್ಮ ಒಂದು ಸೇವಿಂಗ್ಸ್ ಅಕೌಂಟ್ಸ್, ಬ್ಯಾಂಕ್ ಆಯ್ಕೆ ಮಾಡಿ. ಇಲ್ಲಿ ನೀವು ಟಿಕ್ ಮಾಡಿದ್ರೆ ನಿಮ್ಮ ವಿವಿಧ ಬ್ಯಾಂಕ್ಗಳನ್ನ ನೀವು ಆಯ್ಕೆ ಮಾಡೋದಕ್ಕೆ ಅವಕಾಶ ಇದೆ. ಇದು ನನ್ನ ಒಂದು ಖಾತೆಯ ಸಂಖ್ಯೆ, ನಾನು ಆಲ್ರೆಡಿ ಇಲ್ಲಿ ಸೆಲೆಕ್ಟ್ ಮಾಡಿರೋದ್ರಿಂದ ಆಲ್ರೆಡಿ ತೋರಿಸ್ತಾ ಇದೆ. ಇಷ್ಟೇ, ಇದು ತುಂಬಾ ಸರಳವಾಗಿರೋದ್ರಿಂದ ಇಷ್ಟೇ ವಿಚಾರ ನೋಡಿ. ಬ್ಯಾಂಕ್ ಆಯ್ಕೆ ಮಾಡಿ ಹೋಗ್ತಾ ಇದ್ದೀನಿ ನಾನು. ಇಲ್ಲಿ ವಿವಿಧ ಬ್ಯಾಂಕ್ಗಳನ್ನು ತೋರಿಸ್ತಾರೆ. ಹೀಗೆ ತೋರಿಸ್ತಾ ಹೋಗ್ತಾರೆ. ಯಾವ ಬ್ಯಾಂಕ್ ಬೇಕೋ ಆ ಬ್ಯಾಂಕ್ ಅನ್ನು ನಾವು ಸೆಲೆಕ್ಟ್ ಮಾಡಿ. ನನಗೆ ಸದ್ಯಕ್ಕೆ ಕೆನರಾ ಸೆಲೆಕ್ಟ್ ಆಗಿದೆ, ಅದರಿಂದ ಹೊರಗೆ ಬರ್ತಾ ಇದ್ದೇನೆ. ಬುಕಿಂಗ್ ಇತಿಹಾಸ, ಏನಾದ್ರೂ ಇಲ್ಲಿ ನೀವು ಮಾಡಿರ್ತಕ್ಕಂಥ ಹಿಸ್ಟ್ರಿ ಇದ್ರೆ ಇಲ್ಲಿ ಸಿಗುತ್ತೆ. ಅಷ್ಟೇ, ಅದರೊಳಗೆ ಹೋದ್ರೆ ಲಾಸ್ಟ್ ಮಾಡಿರ್ತಕ್ಕಂಥ ಯಾವುದೇ ಡೆವಲಪ್ಮೆಂಟ್ಸ್ ಇದನ್ನು ನೀವು ನೋಡ್ಕೋಬಹುದು ಟ್ರಾನ್ಸಾಕ್ಷನ್ಸ್. ಈ ಇಮ್ ಕಸ್ಟಮರ್ ಫಸ್ಟ್ ಏನ್ ಮೆನ್ಯೂ ಇದೆ, ಮೆನ್ಯೂನಲ್ಲಿ ಹೋಗಿ ನೋಡೋಣ ಏನೇನಿದೆ ಅಂತ. ನೀವು ಫೋಟೋ ಹಾಕಿದ್ರೆ ಇಲ್ಲಿ ನೋಡಬಹುದು, ನಿಮ್ ಫೋಟೋ ಅಪ್ಲೋಡ್ ಮಾಡೋದು ಕೂಡ ಅವಕಾಶ ಇದೆ. ಮೊಬೈಲ್ ನಂಬರ್, ಇದು ಇಲ್ಲಿ ಆಲ್ಟರ್ನೇಟಿವ್ ಮೊಬೈಲ್ ನಂಬರ್ ಕೇಳ್ತಾ, ನಾನು ಹಾಕಿಲ್ಲ. ಪರ್ಯಾಯ ಮೊಬೈಲ್ ಸಂಖ್ಯೆ, ಇಮೇಲ್, ನಾಟ್ ಅಪ್ಲಿಕೇಬಲ್. ವಿಳಾಸವನ್ನು ನಿರ್ವಹಿಸಿ. ವಿಳಾಸ ಏನಾದ್ರೂ ಮ್ಯಾನೇಜ್ ಮಾಡಿದ್ರೆ ಇಲ್ಲಿ ನಮ್ಮ ಅಡ್ರೆಸ್ ಅನ್ನ ಮ್ಯಾನೇಜ್ ಮಾಡೋದಕ್ಕೆ ಅವಕಾಶ ಇದೆ. ಪಿನ್ ಬದಲಾಯಿಸಿ. ಪಿನ್ ಬದಲಾಯಿಸೋಕೆ ಇಲ್ಲಿ ಅವಕಾಶ ಇದೆ. ಯಾರಿಗಾದ್ರೂ ಫ್ರೆಂಡ್ಗೆ ರೆಫರ್ ಮಾಡಬೇಕಾದ್ರೆ ರೆಫರ್ ಯುವರ್ ಫ್ರೆಂಡ್ ಇಲ್ಲಿ ಸಿಗುತ್ತೆ. ರೆಫರೆನ್ಸ್ ಕೋಡ್ ಅನ್ನು ಕೂಡ ನೀವು ಇಲ್ಲಿ ಶೇರ್ ಮಾಡೋದಕ್ಕೆ ಅವಕಾಶ ಇದೆ. ಬಳಕೆದಾರರನ್ನು ಡಿಆಕ್ಟಿವೇಟ್ ಮಾಡಿ ಬಟನ್. ಬಳಕೆದಾರನ ಡಿಆಕ್ಟಿವೇಟ್ ಮಾಡಿ, ಬೇಡ ಅಂತ ಹೇಳಿದ್ರೆ ಇಲ್ಲಿ ಡಿಆಕ್ಟಿವೇಟ್ ಮಾಡೋದಕ್ಕೆ ಅವಕಾಶ ಇದೆ. ಇಷ್ಟು ಆಯ್ಕೆಗಳು ನಮಗೆ ಸಿಗ್ತಾ ಹೋಗುತ್ತೆ. ಈಗ ಒಂದು ವಿಚಾರ ಏನಂತ ಹೇಳಿದ್ರೆ, ಮುಖ್ಯವಾಗಿ ನಮಗೆ ಬೇಕಾಗ್ತಕ್ಕಂಥದ್ದು ವಿಶೇಷವಾಗಿ ನಾವು ಬ್ಯಾಂಕಿಂದ ಕೇಳ್ತಕ್ಕಂಥ ಹಣವನ್ನು. ನಾವು ಒಂದು ಹಣವನ್ನು ರಿಕ್ವೆಸ್ಟ್ ಮಾಡಿ ನೋಡೋಣ. ಒಂದು 5,000 ರೂಪಾಯಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ಕೆನರಾ ಬ್ಯಾಂಕಿಂದ. ಹೇಗೆ ಅದು ವರ್ಕ್ ಆಗುತ್ತೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೇನೆ. ಸಹಾಯ ಮತ್ತು ಬೆಂಬಲ, ಮತ್ತೆ ನಾನು ಮೇನ್ ಪೇಜ್ಗೆ ಬಂದ್ಬಿಟ್ಟಿದ್ದೀನಿ. ಇದ್ರೊಳಗೆ ಹೋದ ಸಹಾಯ ಬೆಂಬಲ, ಅಲ್ಲೆಲ್ಲ ಗ್ರೀವಿಯನ್ಸ್ ಅನ್ನ ಟ್ರ್ಯಾಕ್ ಮಾಡೋದಕ್ಕೆ, ನೀವು ಗ್ರೀವಿಯನ್ಸ್ ಮಾಡೋದಕ್ಕೆ ಎಲ್ಲ ಸೆಲ್ಫ್ ಎಕ್ಸ್ಪ್ಲನೇಟರಿ, ತುಂಬಾ ಈಸಿ ಆಗಿರೋದ್ರೆ ಅದ್ರ ಬಗ್ಗೆ ನಾನು ಹೆಚ್ಚು ಹೇಳಕ್ ಹೋಗೋದಿಲ್ಲ. ಆಗ್ಲೇ ಹೇಳ್ದಂಗೆ ನೀವು ಒಂದ್ಸಮೆ ನೀವು ಅಕೌಂಟನ್ ಸಿಂಕ್ ಮಾಡಿಬಿಟ್ರೆ ಅಕೌಂಟ್ ಯಾವಾಗ್ಲೂ ತೋರಿಸ್ತಾ ಇರುತ್ತೆ. ನನ್ನ ಅಕೌಂಟ್ ಅನ್ನು ಆಯ್ಕೆ ಮಾಡಿದ್ಮೇಲೆ ಏನೆಲ್ಲ ಸೇವೆಗಳು ನನಗೆ ಇಲ್ಲಿ ಸಿಗುತ್ತೆ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಹೋಗುತ್ತೆ ನೋಡಿ. ಸೇವೆಯನ್ನು ಆಯ್ಕೆ ಮಾಡಿ. ಪಿಕಪ್, ಅಂದ್ರೆ ನಮ್ಮ ಮನೆಯಲ್ಲಿ ಇರತಕ್ಕಂಥ ಐಟಮ್ಸ್ ತಗೊಂಡು ಹೋಗ್ಬೇಕಾ? ನಾನು ಯಾರಿಗೋ ಒಂದು ಚೆಕ್ ಬರೆದಿಟ್ಟಿದ್ದೀನಿ ತಗೊಂಡೋಗಿ, ಒಂದು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ತಗೊಂಡೋಗಿ, ಫಾರ್ಮ್ 16 G16 ಹೆಚ್ಚು ಬರೆದಿಟ್ಟಿದ್ದೀನಿ ತಗೊಂಡೋಗಿ, ನಾನು ಬ್ಯಾಂಕಲ್ಲಿ ಮೊಬೈಲ್ ಖಾತೆನ ಬದಲಾಯಿಸಬೇಕು, ನಾನು ಸೈನ್ ಮಾಡಿ ಇಟ್ಟಿದ್ದೀನಿ ತಗೊಂಡೋಗಿ ಕೊಡಿ, ಇಮೇಲ್ ID ಅಪ್ಡೇಟ್ ಮಾಡಬೇಕು, ಇನ್ನೊಂದು ಒಂದು FD ರೆಸಿಟ್ಟು ಇಲ್ಲಿದೆ, ನಾನು FD ಈಗ ಮೆಚೂರ್ ಆಗ್ತಾ ಇದೆ, ಬ್ಯಾಂಕ್ಗೆ ತಗೊಂಡೋಗಿ ಕೊಡಿ, ಮೆಚೂರ್ ಮಾಡಿ ನನ್ನ ಅಕೌಂಟ್ಗೆ ಹಣ ಹಾಕ್ತಾರೆ. ಇದು ಏನೇ ಇದ್ರು ಕೂಡ ಇಲ್ಲಿ ಮನೆಗೆ ಬಂದು ಪಿಕಪ್ ಸರ್ವಿಸಸ್, ಇದು ನನ್ನ ಮನೆಯಿಂದ ಅವ್ರು ಬಂದು ಪಿಕಪ್ ಮಾಡ್ತಾರೆ. ಡೆಲಿವರಿ, ನನಗೇನೇ ಡೆಲಿವರಿ ಬ್ಯಾಂಕ್ ಕಡೆಯಿಂದ ಆಗಬೇಕಾದ್ರೆ ಇಲ್ಲಿ ನಾವು ಹೋಗ್ಬೋದು. ಇಲ್ಲಿ ನಾಟ್ ಟಿಕ್, ಕ್ಯಾಶ್, ಕ್ಯಾಶ್ ಬೇಕಂದ್ರೆ ಇಲ್ಲಿ ಹೋಗ್ಬೋದು ನಾವು. ಅದರ್ಸ್, ಅದರ್ ಸರ್ವಿಸಸ್, ಸಣ್ಣ ಮಸಲೇಸ್ ಏನೇ ಇದ್ರು ಇಲ್ಲಿ ಹೋಗ್ಬೋದು ನೀವು. ಇನ್ನು IT, GST, ಚಲನ್ಸ್, ಇದನ್ನೇನಾದ್ರೂ ನೀವು ಬ್ಯಾಂಕ್ ಕೊಡಬೇಕಾದ್ರೆ ಬ್ಯಾಂಕ್ ಇಂದ ತಗೋಬೇಕಾದ್ರೆ ಇಲ್ಲಿ ಅವಕಾಶ ಇದೆ. 15G 15 ನಾನು ಆಗ್ಲೇ ಹೇಳ್ದಂಗೆ. ಚೆಕ್ ಬುಕ್ ರೆಕ್ವಿಸಿಷನ್ ಸ್ಲಿಪ್, ನೀವು ಆಲ್ರೆಡಿ ರಿಕ್ವೆಸ್ಟ್ ಮಾಡಿದ್ರೆ ಚೆಕ್ ಬುಕ್ ಅದ್ರ ರಿಕ್ವಿಸಿಷನ್ ಬೇಕು, ಅಥವಾ ನಿಮ್ಗೆ ಚೆಕ್ ಬುಕ್ ಮುಂಚೆ ಹೋದಾಗ ಯಾವಾಗ ಕೊಟ್ಟಿದ್ರು ಅದಿನ್ನು ಏನು ಪ್ರೊಸೆಸ್ ಗೊತ್ತಾಗ್ಲಿಲ್ಲ ಅದನ್ನ ಕೊಟ್ಟು ಕಳಿಸಬಹುದು. ನೀವು DD ಏನಾದ್ರೂ ಬೇಕಾದ್ರೆ ಇಲ್ಲಿ ಕೇಳಬಹುದು. ಪಿಕಪ್ ಚೆಕ್, ನನ್ನ ಚೆಕ್ ನಾನು ಬರೆದಿಟ್ಟಿದ್ದೀನಿ ತಗೊಂಡೋಗಿ. ಪೇ ಆರ್ಡರ್ಸ್, ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಕೊಡಬೇಕು. ಇಷ್ಟು ಆಪ್ಷನ್ ಗಳಿದೆ. ನಾನೀಗ ಕ್ಯಾಶ್ಗೆ ಹೋಗಿದ್ದೇನೆ, ನನಗೀಗ ಒಂದು ಕ್ಯಾಶ್ ಒಂದು 5,000 ರೂಪಾಯಿ ಬೇಕು. ನೋಡೋಣ ಹೇಗೆ ಅದು ಪ್ರೊಸೆಸ್ ವರ್ಕ್ ಆಗುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ನೋಡಿ, ಕ್ಯಾಶ್ ನೀವು ಹೇಗೆ ವಿಡ್ರಾ ಮಾಡ್ತೀರಿ ಆಪ್ಷನ್ ಕೇಳ್ತಾ ಇದೀನಿ. ಕ್ಯಾಶ್ ಸೆಲೆಕ್ಟ್ ಮಾಡಿದ ತಕ್ಷಣ ವಿಡ್ರಾವಲ್ ಯೂಸಿಂಗ್ ಡೆಬಿಟ್ ಕಾರ್ಡ್, ವಿಡ್ರಾವಲ್ ಯೂಸಿಂಗ್ ಆಧಾರ್ ಕಾರ್ಡ್,
ಅಥವಾ ನೀವು ಕ್ಯಾಶ್ ಡೆಪಾಸಿಟ್ ಮಾಡೋದಾದ್ರೆ ಆಧಾರ ಯೂಸ್ ಮಾಡಿ ಡೆಪಾಸಿಟ್ ಮಾಡ್ತೀರಾ? ನಾನೀಗ ಎ ಟಿ ಎಂ ಕಾರ್ಡ್ ಕೊಡ್ತಾ ಇದ್ದೇನೆ, ಯೂಸಿಂಗ್ ಡೆಬಿಟ್ ಕಾರ್ಡ್ ವಿಡ್ರಾ ಮಾಡ್ತೀನಿ. ಅವ್ರು ಪಿಎಸ್ ಮಿಷನ್ ತರ್ತಾರೆ, ನಾನು ಡೆಬಿಟ್ ಕಾರ್ಡ್ ಯೂಸ್ ಮಾಡಿ ವಿಡ್ರಾ ಮಾಡ್ತೇನೆ, ಅದನ್ನ ಸೆಲೆಕ್ಟ್ ಮಾಡ್ತೇನೆ. ಅಮೌಂಟ್ ಎಷ್ಟು ಬೇಕು ನಿಮಗೆ? ಅಮೌಂಟ್ ಸ್ಟಾರ್ ಐದು ಸಾವಿರ ಹಾಕಿದ್ದೇನೆ. ಮುಂದುವರೆಯಲು ಅಂದ್ರೆ ಕಂಟಿನ್ಯೂ. ಸಂಕಲನ ಹೊಸ ವಿಳಾಸ, ಇಲ್ಲಿ ಅಡ್ರೆಸ್ ಸೆಲೆಕ್ಟ್ ಮಾಡ್ಬೇಕು. ಎಲ್ಲಿಗೆ ಬಂದು ಕ್ಯಾಶ್ ಕೊಡ್ಬೇಕು? ಪ್ರತಿನಿಧಿ ಏನ್ ಬರ್ತಾರೆ ಇಂಟಗ್ರಾ ಇಂದ, ಅವ್ರು ಎಲ್ಲಿಗೆ ಬರ್ಬೇಕು ಅಂತ ಈಗ ಅಡ್ರೆಸ್. ಇದು ನನ್ನ ಅಡ್ರೆಸ್, ಇಲ್ಲಿಗೆ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಇಲ್ಲಿಗೆ ಬರೆದು ನಂಗೆ ಡೆಲಿವರಿ ಕೊಡ್ಬೇಕು. ಮುಂದುವರಿಸಿ ಬಟನ್ ಕಂಟಿನ್ಯೂ. ನಂದು ಡಿಫಾಲ್ಟ್ ಅಕೌಂಟ್ ಬೆಂಗಳೂರು ಕ್ಯಾಂಟೋನ್ಮೆಂಟ್ ಬ್ರಾಂಚ್ ನಲ್ಲಿ ಇರತಕ್ಕಂಥದ್ದು. ಇದು ಡಿಫಾಲ್ಟ್ ಇರೋದ್ರಿಂದ ಅಲ್ಲೇ ತೋರಿಸ್ತಾ ಇದೆ, 7.6 kilometers ಆಗುತ್ತೆ ಇಲ್ಲಿಂದ ಅಂತ ತೋರಿಸ್ತಾ ಇದೆ. ಇದ್ರ ಜೊತೆಗೆ ಇನ್ನೊಂದು ಬ್ಯೂಟಿಫುಲ್ ಫೀಚರ್ ಏನು ಅಂತ ಹೇಳಿದ್ರೆ, ಎಲ್ಲಾ ಶಾಖೆಯಲ್ಲಿ ಯಾವುದೇ ಶಾಖೆಯಿಂದ ಬೇಕಾದ್ರೂ ಈ ಸೇವೆಯನ್ನು ನಾವು ಪಡ್ಕೊಳ್ಬಹುದು. ಇಲ್ಲಿ ನೋಡಿ, ನಾನು ಎಲ್ಲಾ ಶಾಖೆ ಸುಮ್ಮನೆ ಒಂದು ಟಿಕ್ ಮಾಡಿ ತೋರಿಸ್ತೇನೆ. ಬೆಂಗಳೂರಿನ ಸುತ್ತಮುತ್ತ ಇರತಕ್ಕಂತ ಎಲ್ಲಾ ಕೆನರಾ ಬ್ಯಾಂಕ್ ಬ್ರಾಂಚಸ್ ತೋರಿಸುತ್ತೆ. ಬಸವೇಶ್ವರ ನಗರ ಬ್ರಾಂಚ್ ಬರೀ 600 meters ಆಗುತ್ತೆ ಇಲ್ಲಿಂದ, ಅದು ತುಂಬಾ ಹತ್ರ ಇದೆ. ಅದನ್ನ ನಾನು ಸೆಲೆಕ್ಟ್ ಮಾಡಿಬಿಟ್ರೆ ತುಂಬಾ ಬೇಗನೆ ಸಿಗುತ್ತೆ ಸರ್ವಿಸ್. ಆದಾಗ್ಯೂ ನಾನೇನ್ ಮಾಡ್ತೀನಿ, ಈಗ ಕ್ಯಾಂಟೋನ್ಮೆಂಟ್ ಬ್ರಾಂಚ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸಾಕಷ್ಟು ಬ್ರಾಂಚ್ ಗಳು ತೋರಿಸ್ತಾ ಹೋಗುತ್ತೆ ನೋಡಿ. ನನ್ಗೆ ಎಲ್ಲಾ ಶಾಖೆ ಬೇಡ, ನನ್ನ ಸ್ವಂತ ಶಾಖೆನೆ ಸಾಕು. ಅದನ್ನ ಕ್ಯಾಂಟೋನ್ಮೆಂಟ್ ಸೆಲೆಕ್ಟ್ ಮಾಡಿ ಮುಂದುವರಿಸ್ತಾ ಇದ್ದೇನೆ. ನೋಡಿ, ಇಲ್ಲಿ ಇವತ್ತು ನಾಳೆ ಹಾಲಿಡೇ ಇರೋದ್ರಿಂದ ಬೇರೆ ಪರ್ಯಾಯ ವ್ಯವಸ್ಥೆ ಏನ್ ನೋಡೋಣ. ಇವತ್ತು ಮಹಾತ್ಮ ಗಾಂಧಿ ಜಯಂತಿ ಇರೋದ್ರಿಂದ 2nd October ರಜೆ ಇದೆ, ನಾಳೆ ಭಾನುವಾರ ರಜೆ ಇದೆ. ನಮಗ್ ಪರ್ಯಾಯ ವ್ಯವಸ್ಥೆ ಏನಿದೆ ಅಂತ ಮುಂದೆ ನೋಡೋಣ. ಸರಿ ಬಟನ್, ಅದಕ್ಕೆ ನಾವು ಒಪ್ಕೋಬೇಕು. ಆದ್ಯತೆಯ ಸಮಯವನ್ನು ಆಯ್ಕೆ ಮಾಡಿ. ಆದ್ಯತೆಯ ಸಮಯ ಆಯ್ಕೆ ಮಾಡಿ. ಈಗ ಅವೈಲೇಬಲ್ ಡೇಟ್ಸ್ ಮತ್ತೆ ಟೈಮ್ ತೋರಿಸ್ತಾರೆ, ಯಾವ್ಯಾವಾಗ ನಮ್ಗೆ ಈ ಸೇವೆ ಲಭ್ಯ ಇದೆ ಅನ್ನೋದು. October 04th ಅಂದ್ರೆ ಸೋಮವಾರ ದಿವಸ ಸರ್ವಿಸ್ ಸಿಗುತ್ತೆ. October 5th ಸಿಗುತ್ತೆ, ಎರಡು ದಿನ ನಾವು ಆಯ್ಕೆ ಮಾಡ್ಕೋಬಹುದು. ನಾವು ಅರ್ಲಿ ಇಸ್ ದ ಬೆಸ್ಟ್, ಎಷ್ಟು ಬೇಗ ಅದಷ್ಟು ಬೇಗ ಟ್ರೈ ಮಾಡೋಣ. ಈಗ ಅದರ ನಂತರ ಸಮಯವನ್ನು ಆಯ್ಕೆ ಮಾಡಬೇಕು. ಈಗ ನಾವು ದಿನಾಂಕವನ್ನು ಆಯ್ಕೆ ಮಾಡಾಯ್ತು ಇಲ್ಲಿ, October 4, October 5 ಎರಡು ದಿನವನ್ನು ಕೊಟ್ಟಿದ್ದೇವೆ. ಇನ್ನು ಸಮಯವನ್ನು ಆಯ್ಕೆ ಮಾಡೋಣ. ನಾನು 10:00 ಆಯ್ಕೆ ಮಾಡ್ತಾ ಇದ್ದೀನಿ. ಈಗ October 4 ಮತ್ತೆ October 5 ಎರಡು ಆಯ್ಕೆಯನ್ನು ಕೊಟ್ಟಾಯ್ತು, ಮತ್ತೆ 10:00 ಸರಿ ಅಂತ ಮುಂದುವರಿಸ್ತಾ ಇದ್ದೇನೆ. ನೋಡಿ, ಬುಕ್ಕಿಂಗ್ ವಿವರ, ನಾನು ಏನೆಲ್ಲ ಬುಕ್ ಮಾಡಿದ್ದೀನಿ ಡೀಟೇಲ್ಸ್ ಅನ್ನು ಕೂಡ ಇಲ್ಲಿ ಹೇಳ್ತಾ ಇದೆ. ವಿತ್ಡ್ರಾವಲ್ ಯೂಸಿಂಗ್ ಡೆಬಿಟ್ ಕಾರ್ಡ್, ನಾನು ಅದು ಆಪ್ಷನ್ ನಾನು ಸೆಲೆಕ್ಟ್ ಮಾಡಿರ್ತಕ್ಕಂಥದ್ದು. ಹೆಸರು, ಸೇವಾ ಪ್ರಕಾರ, ಸೇವಾ ಶುಲ್ಕ. ನನಗೆ 88.50 rupees ಅವ್ರು ಚಾರ್ಜ್ ಮಾಡ್ತಾ ಇದಾರೆ ಈ ಸೇವೆಗೋಸ್ಕರ. ಇದನ್ನ ನಾನು ಕನ್ಫರ್ಮ್ ಮಾಡಿ ಇಲ್ಲಿ ಸಬ್ಮಿಟ್ ಮಾಡಿದ್ರೆ ನನ್ನ ರಿಕ್ವೆಸ್ಟ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗ. ಆದ್ಯತೆಯ ದಿನಾಂಕ 4th ತಗೊಂಡಿದೆ. ಆದ್ಯತೆಯ ಸಮಯ 10:00 ತಗೊಂಡಿದೆ. ಅಗ್ರಿಮೆಂಟ್ ಚೆಕ್ ಮಾಡ್ಬೇಕು, ಅವ್ರಿಗೆ ಒಪ್ಪಿಗೆ ಸೂಚಿಸಬೇಕು. ರದ್ದು ಮಾಡಿ ಬೇಡ ಅಂತ ಹೇಳಿದ್ರೆ ಕ್ಯಾನ್ಸಲ್ ಮಾಡಿ, ಅಥವಾ ಬುಕ್ ಸರ್ವಿಸ್, ಇಲ್ಲಿ ನಾನು ಸರ್ವಿಸ್ ಮಾಡ್ಬಿಟ್ಟೆ ಸಕ್ಸಸ್ಫುಲ್ ಆಗಿ ನನ್ನ ಆರ್ಡರ್ ರಿಲೀಸ್ ಆಗುತ್ತೆ, ಮತ್ತೆ ನನಗೆ ಈ ಸೇವೆ ಸೋಮವಾರ 10:30 3 ಒಳಗಾಗಿ ವಿತಿನ್ 3 hours ಆಫ್ ಬುಕಿಂಗ್ ದ ಸರ್ವಿಸಸ್ ಬಂದ್ಬಿಡುತ್ತೆ. ನಾನು ಆಗ್ಲೇ ಹೇಳ್ದಂಗೆ ಪ್ರತಿ ದಿವಸ ನಾವು ಏನು 3 ಒಳಗಾಗಿ ಸರ್ವಿಸ್ ಅನ್ನ ರಿಕ್ವೆಸ್ಟ್ ಮಾಡಿದ್ರೆ ಸಂಜೆ 6 ಒಳಗೆ ತಲುಪಿಬಿಡುತ್ತೆ, ಮತ್ತೆ 3 ಮೇಲೆ ಬುಕ್ ಮಾಡಿದ್ರೆ ಆ ಸರ್ವಿಸ್ ಮಾರನೇ ದಿವಸ 1 ಒಳಗಾಗಿ ನಮ್ಮ ಕೈ ಸೇರುತ್ತೆ. ಇಷ್ಟು ಸ್ನೇಹಿತರೆ ಈ ಒಂದು ಅಪ್ಲಿಕೇಶನ್ನ ಪರಿಚಯ. ಇದು ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇದ್ರ ಬಗ್ಗೆ ಏನೇ ಸಮಸ್ಯೆಗಳಿದ್ರೆ ನಾನು ಆಗಲೇ ಹೇಳ್ದಂಗೆ ಚರ್ಚೆ ಮಾಡೋ ವಾಯ್ಸ್ ನೋಟ್ ಮೂಲಕ ಅಥವಾ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ನೀವು ತಿಳಿಸಿದ್ರೆ ಅದಕ್ಕೆ ನಾನು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ಸ್ನೇಹಿತರೆ, ಇದುವರೆಗೂ ಈ ಮಾಹಿತಿಯನ್ನು ಕೇಳಿಸಿಕೊಂಡಿದ್ದೀರಿ. ಇದಕ್ಕೆ ಸಂಬಂಧಪಟ್ಟಂತಹ ಆ್ಯಪ್ನ ಲಿಂಕ್ ತಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಲಾಗುತ್ತೆ. ಸ್ನೇಹಿತರೆ, ಈ ಟ್ಯುಟೋರಿಯಲ್ ಸ್ವಲ್ಪ ತಡವಾಗಿ ಅಪ್ಲೋಡ್ ಆಗಿರುವುದಕ್ಕಾಗಿ ತಮ್ಮನ್ನು ಕ್ಷಮೆಯಾಚಿಸುತ್ತೇವೆ. ಕೆಲವು ಕಾರಣಾಂತರಗಳಿಂದ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ದಯವಿಟ್ಟು ಕ್ಷಮಿಸಿ. ಧನ್ಯವಾದಗಳಿದ್ದೀನಿ ಇಷ್ಟೊತ್ತು ನೀವು ಕೇಳಿಸ್ಕೊಳ್ಳೋದಕ್ಕೆ. ನಮಸ್ಕಾರ.